नमस्ते, वासवी साहित्य कला वेदिके अर्पिसुव कथावाचन कार्यक्रम ओदुत्तिरुव पुस्तक रूपदर्शी भाग 13 गरिबाल्डी आर्नेस्टो आगिद्द गरिबाल्डी ईग तानु हेगे गरिबाल्डी आदे एन्नुव हृदय विद्रावक घटनेयन्न निरूपिसुव वाचन। ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹೇಳು ಚಿಕ್ಕಪ್ಪ, ನನಗೆ ಆದ ದುರಂತಗಳನ್ನು ನಿನ್ನೊಡನೆ ಹೇಳಿಕೊಳ್ಳಲು ನನಗೇನು ತೊಂದರೆ ಇಲ್ಲ, ಆಯಾಸವಿಲ್ಲ. ಬದಲು ನಿನಗೆ ತೊಂದರೆಯಾಗುತ್ತದೆ, ಸಂಕಟವಾಗುತ್ತದೆ. ಈ ಪ್ರಪಂಚದಲ್ಲಿ ಈಗ ಇನ್ಯಾರೂ ನನಗೆ ಬಂಧು ಬಾಂಧವರಿಲ್ಲ, ಆಪ್ತರು ಹಿತವರೂ ಇಲ್ಲ. ನೀನೊಬ್ಬನೇ ಬಾಂಧವ್ಯವನ್ನು ಕಲ್ಪಿಸಿಕೊಂಡೆ, ಆದ್ದರಿಂದ ನೀನೊಬ್ಬನೇ ನನಗಾಗಿ ಕಣ್ಣೀರಿಡಲು ಬಾಧ್ಯನು. ನನಗೆ ಇನ್ನೊಂದು ಬಟ್ಟಲು ದ್ರಾಕ್ಷಿಯ ಪಾನಕ ಕೊಡು. ಈಗ ನನಗೇನು ಆಯಾಸವಿಲ್ಲ, ನಿಶಕ್ತಿ ಇಲ್ಲ, ಕಾಲುಗಳು ಮಾತ್ರ ತಣ್ಣಗಿವೆ, ಜೋಮು ಹಿಡಿದಂತೆ ಅಷ್ಟೇ. ನೀನು ನನ್ನನ್ನು ಅಜ್ಜಿಯನ್ನು ಪೀಸಾ ನಗರಕ್ಕೆ ಕಳುಹಿಸಿಕೊಟ್ಟ ಮೇಲೆ ಬೆನ್ನೆಟ್ಟೋ ಧರ್ಮಾವತಾರರು ಪೀಸಾ ಬಿಟ್ಟು ರೋಮ್ ಪಟ್ಟಣಕ್ಕೆ ಹೋಗಿ ನೆಲೆಸಿದರೆಂದು ನಮಗೆ ತಿಳಿದು ಬಂದಿತು. ಆ ಊರಿನಲ್ಲಿದ್ದ ನಮ್ಮ ಒಬ್ಬನೇ ದೂರದ ಬಂಧು ನಾವು ಫ್ಲಾರೆನ್ಸ್ ನಗರದಲ್ಲಿದ್ದಾಗಲೇ ತೀರಿಕೊಂಡ. ಆತನ ಹೆಂಡತಿ ಮಕ್ಕಳೊಡನೆ ತವರೂರಿಗೆ ಹೊರಟು ಹೋದಳು. ಹೀಗೆ ನಮಗೆ ಹುಟ್ಟಿದ ಊರಿನಲ್ಲೇ ಯಾರು ದಿಕ್ಕಿಲ್ಲದಂತೆ ಆಯಿತು. ಅಜ್ಜಿ ನನ್ನನ್ನು ಶಾಲೆಗೆ ಸೇರಿಸಿದ್ದಳು. ನೀನು ಮಾಡಿದ್ದ ಅಕ್ಷರಾಭ್ಯಾಸವನ್ನು ನಾನು ಮುಂದುವರಿಸಿದೆ. ಶಾಲೆ ಸೇರಿದಾಗ ಅಲ್ಲಿಯ ಉಪಾಧ್ಯಾಯರು ನಾನು ಎಷ್ಟು ಮಾತ್ರ ಕಲಿತಿರುವೆನೆಂದು ಪರೀಕ್ಷಿಸಿ ನನ್ನನ್ನು ಸ್ವಲ್ಪ ಮೇಲಿನ ತರಗತಿಗೆ ವರ್ಗಾಯಿಸಿದರು. ನೀನು ಹೇಳಿಕೊಡುತ್ತಿದ್ದ 4 ಅಕ್ಷರ ಆಗ ಬಹು ಅನುಕೂಲಿಸಿತು. ಕಲಿಯಲು ನನಗೆ ಹೆಚ್ಚು ಉತ್ಸಾಹವಿದ್ದಿತು. ಉಪಾಧ್ಯಾಯರು ವಿಶ್ವಾಸಿಗಳಾಗಿದ್ದರು, ಚೆನ್ನಾಗಿ ಕಲಿಯುತ್ತಿದ್ದೇನೆಂದು ನನಗೆ ಅಕ್ಕರೆಯಿಂದ ಹೇಳಿಕೊಡುತ್ತಿದ್ದರು. ನೀನು ನಮಗೆ ಕೊಡಿಸಿದ ಹಣವನ್ನೆಲ್ಲ ಅಜ್ಜಿ ನನ್ನ ವಿದ್ಯಾಭ್ಯಾಸಕ್ಕೆಂದೇ ಮುಡುಪಾಗಿಟ್ಟಳು. ಆ ಹಣದಿಂದ ಒಂದು ಬಿಡಿಕಾಸನ್ನು ತನ್ನ ಜೀವನಕ್ಕಾಗಲಿ ಸುಖ ಸೌಕರ್ಯಗಳಿಗಾಗಲಿ ಅಜ್ಜಿ ವ್ಯಯ ಮಾಡಲಿಲ್ಲ. ನಾನು ಮನೆಯಲ್ಲಿ ಓದಿಕೊಳ್ಳುವುದಕ್ಕೂ ಶಾಲೆಗೆ ಹೋಗಿ ಹೊತ್ತಿಗೆ ಒಳ್ಳೆಯ ಊಟಕ್ಕೂ ಶಾಲೆಯಿಂದ ಬಂದ ಮೇಲೆ ಏನಾದರೂ ಉಪಹಾರ ಉಡಲು ಶುಭ್ರವಾದ ಬಟ್ಟೆಗೂ ಎಲ್ಲಕ್ಕೂ ಏರ್ಪಾಡುಗಳನ್ನು ಇದ್ದುದರಲ್ಲೇ ಮಾಡಿದಳು. ಆ ಸಾಹುಕಾರರ ಮನೆಯಲ್ಲಿ ಮತ್ತೆ ಕೆಲಸಕ್ಕೆ ಸೇರಿಕೊಂಡು ತಾನು ಕಷ್ಟಪಟ್ಟು ದುಡಿದು ಆ ಹಣದಿಂದ ಅಚ್ಚುಕಟ್ಟಾಗಿ ನಮ್ಮ ಜೀವನವನ್ನು ನಡೆಸುತ್ತಿದ್ದಳು. ಆ ವಯಸ್ಸಿನಲ್ಲೂ ಅಜ್ಜಿ ಅಷ್ಟು ಶ್ರಮ ಪಡುತ್ತಿದ್ದುದು ನನಗೆ ಎಷ್ಟು ಹೇಳಿದರೂ ನನ್ನ ಮಾತು ಅವಳ ಲಕ್ಷ್ಯಕ್ಕೇ ಬರಲಿಲ್ಲ. ಅಜ್ಜಿ, ನೀನು ಹೀಗೆ ಕಷ್ಟಪಟ್ಟು ಬೇಗನೆ ಸತ್ತು ಹೋದರೆ ನನಗೆ ಯಾರು ದಿಕ್ಕು ಎಂದು ಎಷ್ಟೋ ಸಲ ಅತ್ತೆ ಕೇಳಿದೆ. ಯಾವುದಕ್ಕೂ ಅವಳ ಮನಸ್ಸು ತಿರುಗಲಿಲ್ಲ. ವಿದ್ಯೆ ಕಲಿತು ಯಾವುದಾದರೊಂದು ಮರ್ಯಾದೆಯ ಜೀವನ ವೃತ್ತಿಯನ್ನು ಅವಲಂಬಿಸಬೇಕು ಎಂದಿದ್ದ ನನಗೆ ಓದಿನಲ್ಲಿ ಹೆಚ್ಚು ಕಾಲ ಕಳೆಯದೆ ಕಾಲದ ಬೆಲೆಯನ್ನು ಅರಿತು ನಡೆದುಕೊಂಡೆ. ಶಾಲೆಯಿಂದ ಬಂದ ಮೇಲೆ ಬಾಂಬಿ, ಆ ಕುರುಡು ಹುಡುಗಿಯ ಹೆಸರು, ಇವಳ ತಾಯಿ ಕರೆಯುತ್ತಿದ್ದುದು ಬಾಂಬಿನೋ ಎಂದು ನಾವು ಬಾಂಬಿ ಎಂದೇ ಕರೆಯುತ್ತಿದ್ದೆವು. ಅವಳಿಗೆ ಈ ಫ್ಲಾರೆನ್ಸ್ ಪಟ್ಟಣದ ವಿವರ, ಈ ದೇವಾಲಯದ ಚಿತ್ರಗಳ ಶಿಲ್ಪಗಳ ವರ್ಣನೆ ಎಲ್ಲ ಹೇಳಿದೆ. ಕೇಳುವುದಕ್ಕೆ ಬಾಂಬಿಗೂ, ಕಾಯಿಲೆಯಲ್ಲಿ ಮಲಗಿದ್ದ ಅವಳ ತಾಯಿಗೂ ಬಹಳ ಉತ್ಸಾಹ. ಶಾಲೆಯಲ್ಲಿ ಏನು ಹೇಳಿಕೊಟ್ಟರು, ಆ ಭೂಗೋಳದ ವಿಷಯಗಳು, ಚರಿತ್ರೆ, ಅಂತರಿಕ್ಷದಲ್ಲಿರುವ ಸೂರ್ಯ ಚಂದ್ರಾದಿ ನಕ್ಷತ್ರಗಳು, ಗ್ರಹಗಳು, ಈ ಎಲ್ಲ ವಿಷಯಗಳನ್ನು ನಾನು ಅವಳಿಗೆ ಹೇಳುತ್ತಿದ್ದೆ. ಆಗ ನನಗೂ ಒಂದು ಆಸೆ ಹುಟ್ಟಿತ್ತು, ನೀನು ನಗುವೆ ಏನು? ಆದರೆ ನನಗೆ ನಿಜವಾಗಿಯೂ ಮನಸ್ಸಿನಲ್ಲಿ ಹಾಗೆನ್ನಿಸಿತ್ತು. ನಾನು ಓದಿ ದೊಡ್ಡವನಾದ ಮೇಲೆ ಯಾವುದಾದರೊಂದು ಉದ್ಯೋಗ ಹಿಡಿದ ಮೇಲೆ ಬಾಂಬಿಯನ್ನೇ ಮದುವೆ ಮಾಡಿಕೊಳ್ಳುವುದಾಗಿ ಎಣಿಸಿದೆ. ಬಾಂಬಿಗೂ ಕಣ್ಣೇನೂ ಇರಲಿಲ್ಲ, ಆದರೆ ಅವಳಿಗಿದ್ದ ಗುಣ ಇನ್ಯಾರಿಗಿತ್ತು? ಪಾಪ, ಅವಳನ್ನು ಇನ್ನು ಯಾರು ಮದುವೆ ಆಗುವ ಹಾಗೆ ಇರಲಿಲ್ಲ. ಅಲ್ಲದೆ ಅವರು ಬಹಳ ಬಡವರು. ಅವಳ ತಾಯಿಗೆ ಕಾಯಿಲೆ ಗುಣವಾಗುವುದಿಲ್ಲವೆಂದು ವೈದ್ಯರು ಹೇಳಿದ್ದರು. ತಾಯಿಗೆ ಒಂದೊಂದು ವೇಳೆ ಏನೂ ಮಾಡುವುದಕ್ಕೂ ಕೈಯಲ್ಲಿ ಆಗದಿದ್ದ ದಿನಗಳಲ್ಲಿ ಬಾಂಬಿಯೇ ಮನೆ ಕೆಲಸಗಳನ್ನು ಮಾಡುತ್ತಿದ್ದಳು. ಅಡುಗೆ ಮಾಡುವುದಕ್ಕೆ ತಾಯಿ ಹಾಸಿಗೆಯ ಬಳಿಯೇ ಎಲ್ಲವನ್ನೂ ತಂದಿಡುತ್ತಿದ್ದಳು. ಪಾದ್ರಿಯೊಬ್ಬ 3-4 ದಿನಗಳಿಗೊಮ್ಮೆ ಬಂದು ಕಾಯಿಲೆ ಇದ್ದ ಬಾಂಬಿಯ ತಾಯಿಗೆ ಔಷಧಿ ಕೊಡುತ್ತಿದ್ದ. ಅದಕ್ಕೆ ಕಾಸು ತೆಗೆದುಕೊಳ್ಳುತ್ತಿರಲಿಲ್ಲ. ಮನೆಗೆ ಬರುವಾಗಲೆಲ್ಲ ಕಾಯಿ ಪಲ್ಲೆ, ಹಣ್ಣು, ಅಲ್ಪ ಸ್ವಲ್ಪ ದವಸಧಾನ್ಯ ಕೊಟ್ಟು ಏಸು ಕೊಟ್ಟು ಕಳಿಸಿದನೆಂದು ಕೊಟ್ಟು ಹೋಗುತ್ತಿದ್ದ. ಆ ಪಾದ್ರಿ ಬಹಳ ಒಳ್ಳೆಯವ, ಪ್ರಪಂಚದ ಜನರೆಲ್ಲ ಅವನಂತೆ ಏಕಿರಬಾರದು ಎಂದು ಎಷ್ಟೋ ವೇಳೆ ನನಗೆ ಅನ್ನಿಸಿದೆ. ಅಜ್ಜಿ ನನಗಾಗಿ ಕೊಟ್ಟ ಉಪಹಾರಗಳಲ್ಲಿ ಸ್ವಲ್ಪ ಭಾಗವನ್ನು ನಾನು ಬಾಂಬಿಗೂ ಅವರ ತಾಯಿಗೂ ತಂದುಕೊಡುತ್ತಿದ್ದೆ. ಬಾಂಬಿಯ ತಂದೆ ಇದ್ದಾಗ ಆತ ಸ್ವಲ್ಪ ಭೂಮಿಯನ್ನು ಮಾಡಿದ್ದ. ಅದರಿಂದ ಬಂದ ದವಸ ವರ್ಷಕ್ಕೆ ಅವರಿಬ್ಬರಿಗೆ ಏನೇನೂ ಸಾಲದು. ಬಾಂಬಿ ಜಾಣೆ, ಒಂದೊಂದು ದಿನ ಭಿಕ್ಷದ ಕಾಸು ತುಂಬ ಬರುತ್ತಿತ್ತು. ಮಳೆಗಾಲದಲ್ಲಿ ಅವಳಿಗೆ ಕಾಸು ಸಿಗುತ್ತಿರಲಿಲ್ಲ. ಕಣ್ಣಿದ್ದವರೂ ಕೂಡ ಬಾಂಬಿಯಷ್ಟು ನಾಜೂಕಾಗಿ ಕೆಲಸ ಮಾಡಲಾಗುತ್ತಿರಲಿಲ್ಲ. ಬಾಂಬಿ ಕೆಲಸ ಮಾಡುತ್ತಿದ್ದಾಗ ಅವಳು ಕುರುಡಿ ಎಂದು ಯಾರೂ ಹೇಳಲಾಗುತ್ತಿರಲಿಲ್ಲ.
ನಾನು ಬಾಂಬೆಯ ಮನೆಗೆ ಹೋಗಿ ಬರುತ್ತಿದ್ದುದಕ್ಕೆ ಅಜ್ಜಿ ಎಂದು ಆಕ್ಷೇಪಣೆ ಮಾಡಲಿಲ್ಲ. ಎಷ್ಟೋ ದಿನ ಏನಾದರೂ ಹೆಚ್ಚಿಗೆ ಅಡಿಗೆ ಮಾಡಿದ್ದರೆ ಅದನ್ನೇ ತಾನೇ ಬಾಂಬೆಯ ತಾಯಿಗೆ ಕೊಟ್ಟು ಬಾ ಎಂದು ನನ್ನೊಡನೆ ಕಳಿಸುತ್ತಿದ್ದಳು. ಹೀಗೆ ಒಂದೆರಡು ವರ್ಷ ಸುಖವಾಗಿ ಕಳೆಯಿತು. ನಾನು ಓದು ಬರಹಗಳಲ್ಲಿ ಚೆನ್ನಾಗಿ ಮುಂದುವರೆದಿದ್ದೆ. ಅಜ್ಜಿ ಮಾತ್ರ ಕೆಲಸ ಮಾಡಿ ಮಾಡಿ ಕರಗುತ್ತಿದ್ದಳು. ಕನಿಕರವಿಲ್ಲದ ಆ ಸಾಹುಕಾರನ ಮನೆಯವರು ಅಜ್ಜಿಯ ಶಕ್ತಿಗೆ ಮೀರಿ ಕೆಲಸ ಮಾಡಿಸುತ್ತಿದ್ದರು. ಮಾಡದಿದ್ದರೆ ಎಲ್ಲಿ ಕೆಲಸದಿಂದ ತೆಗೆದುಹಾಕುವರೋ ಎಂಬ ಭಯ. ಅಜ್ಜಿ ತನ್ನ ಜೀವನವನ್ನೇ ಆ ಮನೆಗೆ ತೇಯಿದ್ದಳು. ನೀನು ಅವರ ಮನೆಯಲ್ಲಿ ಇನ್ನು ಮೇಲೆ ಕೆಲಸಕ್ಕೆ ಹೋಗುವುದಿದ್ದರೆ ನಾನು ಶಾಲೆಗೆ ಹೋಗುವುದಿಲ್ಲ ಎಂದು ಹಠ ಹಿಡಿದು ಕುಳಿತೆ. ಇಲ್ಲ, ಇನ್ನು ಹೋಗುವುದಿಲ್ಲ, ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಹೇಳಿ ಎರಡು ದಿನ ಮನೆಯಲ್ಲಿ ಕುಳಿತಳು. ಮಾರನೆಯ ದಿನ ನಾನು ಈ ಕಡೆಗೆ ಶಾಲೆಗೆ ಹೋದರೆ ಅಜ್ಜಿ ಆ ಚಳಿಯಲ್ಲಿ ಶಾಲು ಹೊದೆದುಕೊಂಡು ಕೆಲಸಕ್ಕೆ ಹೋಗಿಯೇ ಹೋಗುತ್ತಿದ್ದಳು. ನಾನು ಶಾಲೆಯಿಂದ ಬರುವಷ್ಟರಲ್ಲಿ ಮನೆಗೆ ಬಂದು ನನಗೆ ಬಿಸಿ ಗಂಜಿ ಪಾಯಸ ಮಾಡುತ್ತಿದ್ದಳು. ಆದ್ದರಿಂದ ಅಜ್ಜಿ ಈಗ ಕೆಲಸಕ್ಕೆ ಹೋಗುತ್ತಿರಲಿಲ್ಲವೆಂದೇ ನಾನು ನಂಬಿದ್ದೆ. ಒಂದು ದಿನ ಶಾಲೆಗೆ ಮಧ್ಯಾಹ್ನ ರಜೆ ಬಂತು. ಮನೆಗೆ ಬಂದೆ, ಅಜ್ಜಿ ಇರಲಿಲ್ಲ. ನನಗೆ ಸಂದೇಹ ಬಂತು. ಸಾಹುಕಾರನ ಮನೆಯ ಬಳಿಗೆ ಗುಟ್ಟಾಗಿ ಹೋಗಿ ಸುತ್ತಮುತ್ತ ಅವಳ ಸುಳಿವು ಕಾಣುತ್ತದೆ ಏನೋ ಎಂದು ಕಾದು ನೋಡಿದೆ. ಆ ದಿನ ಜೋರು ಮಳೆ ಬರುತ್ತಿತ್ತು. ಸಾಹುಕಾರನ ಮನೆಯ ತೋಟದ ಬಾವಿಯಿಂದ ಅಜ್ಜಿ ನೀರು ಸೇದಿ ಮನೆಯೊಳಗೆ ತೆಗೆದುಕೊಂಡು ಹೋಗಿ ಯಾವುದಕ್ಕೂ ತುಂಬಿಸಿ ಪುನಃ ಬಂದು ನೀರು ಸೇದುತ್ತಿದ್ದಳು. ಮಳೆ ಹೆಚ್ಚಾಯಿತು. ನಾನು ಗಿಡದ ಮರೆಯಲ್ಲಿ ನಿಂತು ನೋಡುತ್ತಲೇ ಇದ್ದೆ. ಸುಮಾರು 20 ಸಲ ಹೀಗೆ ಮಳೆಯಲ್ಲೇ ನೆನೆದುಕೊಂಡೇ ಮನೆಯೊಳಗೆ ಹೋಗಿ ಬಂದಳು. ಅತ್ತಿತ್ತ ಆಳುಗಳು ಓಡಾಡುತ್ತಿದ್ದರು. ಮನೆಯ ಯಜಮಾನಿ ಬಾಗಿಲವರೆಗೆ ಬಂದು ನೀರು ಸೇದುತ್ತಿದ್ದ ನನ್ನ ಅಜ್ಜಿಯನ್ನು ಸಂಬೋಧಿಸಿ, ಚೆನ್ನಾಗಾಯಿತು, ಇನ್ನೂ ನೀರು ತುಂಬಿಸಲಿಕ್ಕಾಗಲಿಲ್ಲವೇ, ಇಷ್ಟು ನಿಧಾನವಾದರೆ ಹೇಗೆ ಎಂದು ಮೂದಲಿಸಿದಳು. ನೀರು ಸೇದಿ ಅಜ್ಜಿಯ ಕೈ ಸೋತು ನಡುಗುತ್ತಿತ್ತು. ಅವಳು ಹುಟ್ಟಿದ್ದ ಬಟ್ಟೆಯೆಲ್ಲ ತೊಯ್ದು ಹೋಗಿತ್ತು. ಆ ಮೂದಲಿಕೆ ಮಾತಿನಿಂದ ಅಜ್ಜಿಯ ಕಣ್ಣಲ್ಲಿ ನೀರು ಬಂತು. ಅದನ್ನು ನೋಡಿ ನನಗೆ ಸಹಿಸಲಾಗಲಿಲ್ಲ. ನಾನು ಓಡಿ ಹೋಗಿ ಅಜ್ಜಿಯ ಕೈಯಲ್ಲಿದ್ದ ಬಕೆಟನ್ನು ಕಿತ್ತುಕೊಂಡು, ನೀನು ನನಗೋಸ್ಕರ ಸಾಯಬೇಕೆಂದು ಇರುವೆಯಾ? ಆದರೆ ನೋಡು, ನಾನೇ ಸಾಯುತ್ತೇನೆ ಎಂದು ಹೇಳಿ ಸರಸರನೆ ನೀರು ಸೇದಿ 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 ನೀರು ನೆಲದ ಮೇಲೆ ಸುರಿದೆ. ಪುನಃ ಸೇದಿದೆ, ಪುನಃ ಸುರಿದೆ. ಅಜ್ಜಿ ಅಳುವುದಕ್ಕೆ ಮೊದಲು ಮಾಡಿದಳು. ಆಗ ಮಳೆ ಬಹಳ ರಭಸವಾಗಿ ಬರುತ್ತಿದ್ದುದರಿಂದ ಯಾರು ಹೊರಕ್ಕೆ ಬರಲಿಲ್ಲ. ಎಲ್ಲರೂ ಮನೆಯೊಳಗೆ ಇದ್ದರು. ತೋಟದ ಬಾವಿಯ ಬಳಿ ನಾವಿಬ್ಬರೇ. ಅಜ್ಜಿ, ಬೇಡ ಮಗು, ಬೇಡ. ನೀನೇಕೆ ಇಲ್ಲಿಗೆ ಬಂದೆ? ನಾನು ಇನ್ನು ಮುಂದೆ ಇಲ್ಲಿಗೆ ಕೆಲಸಕ್ಕೆ ಬರುವುದಿಲ್ಲ. ದೇವನ ಮೇಲೆ ಆಣೆ, ನಾನು ಈ ಹೊತ್ತು ಕೆಲಸ ಬಿಡುತ್ತೇನೆ ಎಂದು ಚೀರಿದಳು. ನಾನು ಅಳುತ್ತಾಗ ಮನೆಗೆ ಬಂದು ಬಿಟ್ಟೆ. ನಾನು ಮನೆಗೆ ಬಂದು ಸೇರಿದ ಅರ್ಧ ಗಂಟೆಯ ಮೇಲೆ ಅಜ್ಜಿ ಮನೆಗೆ ಬಂದಳು. ಅವಳು ಹುಟ್ಟಿದ್ದ ಬಟ್ಟೆಯಿಂದ ಇನ್ನೂ ಮಳೆಗೆ ನೀರು ತೊಟ್ಟಿಕ್ಕುತ್ತಿತ್ತು. ಚಳಿಯಿಂದ ಮೈ ಕಟ್ಟಿ ಹೋಗಿ ಅಜ್ಜಿ ಗಡಗಡನೆ ನಡುಗುತ್ತಿದ್ದಳು. ಆ ಸ್ಥಿತಿಯಲ್ಲಿ ಅವಳನ್ನು ನೋಡಿ ನನಗೆ ಬಹಳ ಸಂಕಟವಾಯಿತು. ಬಟ್ಟೆ ಬದಲಿಸಿ ಆದ ಮೇಲೆ ಅಜ್ಜಿ ನನ್ನ ಬಳಿಗೆ ಬಂದು, ಮಗು, ನಿನಗೆ ಬಿಸಿಯಾಗಿ ಪಾರಿಡ್ಜ್ ಮಾಡಿಕೊಡಲೇ ಎಂದು ಕೇಳಿದಳು. ಅಲ್ಲಿಗೆ ನನ್ನ ಸಹನೆ ಮೀರಿತು. ನಾನು ಗಟ್ಟಿಯಾಗಿ, ಅಜ್ಜಿ, ನನ್ನ ಮೇಲಿರುವ ಈ ಮಮತೆಯಿಂದ ನೀನು ಸಾಯುತ್ತೀಯೇ? ಆಮೇಲೆ ನಾನು ಸಾಯುತ್ತೇನೆ, ಇದು ಖಂಡಿತ. ನಿನ್ನ ಪ್ರೀತಿ ನನಗೆ ಎಷ್ಟು ದುಃಖ ತಂದಿದೆ. ನಿನ್ನ ವಿವೇಕ ಬೆಲ್ಲಿ ಹೋಯಿತು. ನಾನು ಇನ್ನೂ ಬದುಕಿರಬೇಕೆಂಬ ಆಸೆ ಇದ್ದರೆ ನೀನು ನಿನ್ನ ಪ್ರೀತಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊ. ಈ ಪ್ರೀತಿ ನಿನ್ನ ಮರಣಕ್ಕೂ ನನ್ನ ಮರಣಕ್ಕೂ ಕಾರಣವಾಗುವುದು ಬೇಡ ಎಂದೆ. ಅಜ್ಜಿ ಪ್ರೀತಿಯ ಎಲ್ಲೆ ಮೀರಿ ಅದು ಈಗ ನನಗೆ ಹಿಂಸೆಯೇ ಆಯಿತು. ನಾನು ಹೇಳಿದ ಹಾಗೆ ಕೇಳದಿದ್ದರೆ ಮನೆಯನ್ನು ಬಿಟ್ಟು ಓಡಿ ಹೋಗುತ್ತೇನೆ ಎಂದು ಅವಳಿಗೆ ಹೇಳಿದೆ. ಅವಳು ಭಯಪಟ್ಟು ಅತ್ತಳು. ನಾನು ಮನೆಯಲ್ಲಿ ದೊಡ್ಡ ಬೆಂಕಿಯನ್ನು ಮಾಡಿ ಅದರ ಮುಂದೆ ಅಜ್ಜಿಯನ್ನು ಮೈ ಕಾಯಿಸಿಕೊಳ್ಳುವಂತೆ ಹೇಳಿ ಅಪಾಥಿಕರಿ ಅಂಗಡಿಗೆ ಹೋಗಿ ಶೀತಕ್ಕೂ ನೆಗಡಿಗೂ ತೀಕ್ಷ್ಣವಾದಂಥ ನಾರು ಬೇರುಗಳನ್ನು ತಂದು ಕಷಾಯ ಮಾಡಿ ಜೇನನ್ನು ಬೆರೆಸಿ ಅಜ್ಜಿಗೆ ಕುಡಿಯಲು ಕೊಟ್ಟು, ಅಜ್ಜಿ, ನನಗೆ ನೆಗಡಿಯಾದಾಗ ಶೀತವಾದಾಗ ಆ ನಾರು ಬೇರುಗಳನ್ನು ತಂದು ಕಷಾಯ ಮಾಡಿದ್ದನ್ನು ನಾನು ಎಷ್ಟೋ ಸಲ ನೋಡಿದ್ದೆ. ಕರ್ಪೂರ ತೈಲದಿಂದ ಅಜ್ಜಿಯ ಕುತ್ತಿಗೆ ಎದೆ ಬೆನ್ನುಗಳಿಗೆ ಚೆನ್ನಾಗಿ ತಿಕ್ಕಿ ಹಾಸಿಗೆಯನ್ನು ಬೆಚ್ಚಗೆ ಮಾಡಿ ಮಲಗಿಸಿದೆ. ಅವಳು ಮಲಗುತ್ತಾ, ನಿನ್ನ ಋಣ ನನಗೆ ಎಲ್ಲ ಸಂದಿತ್ತಪ್ಪ ಎಂದು ಮಲಗಿದಳು. ದೈವ ಆಗ ಅವಳಂದ ಮಾತುಗಳಿಗೆ ಆಮೆನ್ ಎಂದಿತು. ಆ ರಾತ್ರಿ ಅಜ್ಜಿಗೆ ನೆಗಡಿ ಕಾಣಿಸಿಕೊಂಡಿತು. ಬೆಳಗಿನ ಜಾವದ ಹೊತ್ತಿಗೆ ಜ್ವರ ಬಂದಿತು. ಆದರೂ ಎದ್ದು ಕೆಲಸ ಮಾಡುವುದಕ್ಕೆ ತೊಡಗಿದಳು. ನಾನು ಹಠ ಹಿಡಿದು ಅವಳು ಹಾಸಿಗೆ ಬಿಟ್ಟು ಏಳಬಾರದೆಂದು ಹೇಳಿದೆ. ಆ ದಿನ ನಾನು ಶಾಲೆಗೆ ಹೋಗಲಿಲ್ಲ. ಅಜ್ಜಿಗೆ ಕಷಾಯ ಗಂಜಿ ಕಾಯಿಸಿಕೊಟ್ಟೆ. ಬರಬರುತ್ತಾ ಮಧ್ಯಾಹ್ನದ ಹೊತ್ತಿಗೆ ಜ್ವರ ಬಿಸಿ ಜಾಸ್ತಿ ಆಯಿತು, ಬಹಳವಾಯಿತು, ಕೆಮ್ಮು ಮೊದಲಾಯಿತು, ಉಸಿರಾಡಲು ಕಷ್ಟವಾಯಿತು. ನಾನು ಬಾಂಬೆಯ ಮನೆಗೆ ಬರುತ್ತಿದ್ದ ಪಾದ್ರಿಯ ಮನೆಗೆ ಓಡಿದೆ. ಆತನು ವಾಸವಾಗಿದ್ದುದು ಊರಿನ ದೇವಾಲಯದ ಪಕ್ಕದಲ್ಲಿ, ದೇವಾಲಯದ ಮುಖ ಸ್ನಾನಿಕನಾಥ. ಆತ ಬಂದು ಅಜ್ಜಿಯನ್ನು ನೋಡಿ, ಶೀತ ಶ್ವಾಸಕೋಶಕ್ಕೆರಡು ವ್ಯಾಪಿಸಿಬಿಟ್ಟಿದೆ, ಕಫ ಕಟ್ಟಿಕೊಂಡಿದೆ, ಕರ್ಪೂರ ತೈಲವನ್ನು ತಿಕ್ಕು, ನಾನು ಬಿಸಿ ಕಾಪಾಟ ಕೊಡುತ್ತೇನೆ ಎಂದು ಎದೆಗೆ ಬೆನ್ನಿಗೆ ಫ್ಲಾನೆಲ್ ಬಟ್ಟೆಯನ್ನು ಬೆಂಕಿಯ ಬಳಿ ಹಿಡಿದು ಬಿಸಿ ಮಾಡಿ ಬಿಸಿ ಮಾಡಿ ಶಾಖ ಕೊಟ್ಟ. ಹಾಗೆ ಮಾಡಿದ ಮೇಲೆ ಸ್ವಲ್ಪ ಕೆಮ್ಮು ಉತ್ತಮವಾದಂತೆ ಕಂಡು ಬಂದಿತು. ಪಾದ್ರಿ ಪುನಃ ಸಂಜೆಯಾದ ಮೇಲೆ ಬಂದು
ಹಾಗೆಯೇ ಶಾಖ ಕೊಟ್ಟು ಏನೋ ಔಷಧಿ ಕೊಟ್ಟು ರಾತ್ರಿ ಒಂದೆರಡು ಸಲ ಪುನಃ ಶಾಖ ಕೊಡಬೇಕೆಂದು ಹೇಳಿ ಹೋದ. ನಾನು ರಾತ್ರಿಯಲ್ಲೇ ಎಚ್ಚರವಿದ್ದು ಪಾದ್ರಿ ಹೇಳಿದಂತೆಯೇ ಮಾಡಿದೆ. ಅಜ್ಜಿಯ ಜ್ವರ ಒಂದು ಸಾಸುವೆಯಷ್ಟು ಕಡಿಮೆ ಆಗಲಿಲ್ಲ. ಬರಬರುತ್ತಾ ಉಸಿರಾಡುವುದು ಅವಳಿಗೆ ಕಷ್ಟವಾಯಿತು. ನಾನು ಮಾತನಾಡಬೇಡವೆಂದರೂ ನನ್ನೊಡನೆ ಮನೆಯ ವಿಷಯ, ತಾನಿಟ್ಟಿರುವ ಕೊಟ್ಟಿರುವ ಹಣದ ವಿಷಯ ಮೇಲಿಂದ ಮೇಲೆ ಹೇಳುತ್ತಲೇ ಇದ್ದಳು. ಅವಳಿಗೆ ಇನ್ನೂ ತಾನು ಉಳಿಯುವುದಿಲ್ಲವೆಂದೇ ಎನಿಸಿಬಿಟ್ಟಿತು. ಆ ದಿನ ರಾತ್ರಿ ಹಿಡಿದ ಮಳೆ ಮಾರನೆಯ ದಿನವೆಲ್ಲ ಬಿಡಿದು ಸುರಿಯಿತು. ಬೆಳಗಾಗುತ್ತಲೇ ಪಾದ್ರಿ ಆ ಮಳೆಯಲ್ಲೇ ಅಜ್ಜಿಯನ್ನು ಬಂದು ನೋಡಿದ. ಇಷ್ಟು ಶುಶ್ರೂಷೆ ಮಾಡಿದರೂ ಕಾಯಿಲೆ ಹೆಚ್ಚಾಗುತ್ತದೆ ಈ ವಿನ ಇಳಿಮುಖವಾಗಲಿಲ್ಲವಲ್ಲ ಎಂದು ಸಪ್ಪೆಮುಖ ಮಾಡಿಕೊಂಡ. ಅದನ್ನು ನೋಡಿ ನನಗೂ ಅಧೈರ್ಯವಾಯಿತು. ಅವನು ಈ ಮಳೆ ಇಲ್ಲದಿದ್ದರೆ ಪಕ್ಕದ ಊರಿನ ದೊಡ್ಡ ವೈದ್ಯರನ್ನು ಕರೆದುಕೊಂಡು ಬರಬಹುದಿತ್ತು. ಈ ಚಳಿಯಲ್ಲಿ ಮಳೆಯಲ್ಲಿ ಗಾಡಿಯೂ ಸಿಗುವುದಿಲ್ಲ. ದೇವಾಲಯದಲ್ಲಿ ನಿನ್ನ ಅಜ್ಜಿಗಾಗಿಂದು ಪ್ರಾರ್ಥನೆ ನಡೆಸುತ್ತೇನೆ. ಅಷ್ಟು ಹೊತ್ತಿಗೆ ಮಳೆ ಸ್ವಲ್ಪ ನಿಂತರೆ ನಾನೇ ಹೋಗಿ ವೈದ್ಯರನ್ನು ಕರೆದುಕೊಂಡು ಬರುತ್ತೇನೆ. ನೀನು ಅಧೈರ್ಯ ಪಡಬಾರದು. ಮಾಡಬೇಕಾದುದೆಲ್ಲವನ್ನೂ ನಾವು ಮಾಡುತ್ತಲೇ ಇದ್ದೇವೆ. ಇದರ ಮೇಲೆ ದೈವದ ಇಚ್ಛೆ ಏನಿರುವುದು ಎಂದು ಹೇಳಿ ಔಷಧಿ ಕೊಟ್ಟು ಹೋದ. ನಾನು ಆ ವೈದ್ಯ ಇರುವ ಊರನ್ನು ಅವರ ಹೆಸರನ್ನು ಪಾದ್ರಿಯಿಂದ ಕೇಳಿ ತಿಳಿದುಕೊಂಡೆ. ಪಾದ್ರಿ ಹೊರಟು ಹೋದ ಮೇಲೆ ಆ ಮಳೆಯಲ್ಲಿಯೇ ಬಾಂಬಿಯಮ್ಮಳೆಗೆ ಮನೆಗೆ ಓಡಿ ಹೋಗಿ ಅವಳನ್ನು ಕರೆತಂದೆ. ಅಪ್ಪ, ಬಾಂಬಿಯ ತಾಯಿ ಹಾಸಿಗೆ ಹಿಡಿದು ಮಲಗಿದ್ದರೂ ಬಾಂಬಿಯನ್ನು ಹೋಗಿ ಬಾ ಎಂದು ಕಳಿಸಿಕೊಟ್ಟರು. ಬಾಂಬಿಯನ್ನು ಅಜ್ಜಿಯ ಬಳಿ ಕೂಡಿಸಿ ವೈದ್ಯರನ್ನು ಕರೆತರುವನೆಂದು ಹೇಳಿ ಆ ಮಳೆಯಲ್ಲಿ ಒಂದು ಗಾಡಿಯನ್ನು ಹುಡುಕಲು ಹೊರಟೆ. ಆ ಚಳಿಯಲ್ಲಿ ಮಳೆಯಲ್ಲಿ ಒಂದು ಗಾಡಿಯೂ ಸಿಗಲಿಲ್ಲ. ಗಾಡಿಯನ್ನು ಕಟ್ಟುವುದಿಲ್ಲವೆಂದೇ ಹೇಳಿದರು. ಒಂದಕ್ಕೆ ಮೂರರಷ್ಟು ಹಣ ಕೊಡುತ್ತೇನೆಂದರು. ಯಾರೂ ಗಾಡಿ ಕಟ್ಟಲು ಒಪ್ಪಲಿಲ್ಲ. ಒಬ್ಬ ಬಡವನ ಬಳಿ ಒಂದು ಮುದಿ ಕುದುರೆಯೂ ಒಂದು ಮುರುಕಲು ಗಾಡಿಯೂ ಇತ್ತು. ಹಣದ ಆಸೆಗೆ ಅವನು ಒಪ್ಪಿದ. ನನ್ನ ದುರಾದೃಷ್ಟಕ್ಕೆ ಆ ವರ್ಷದ ಮಳೆಯನ್ನೆಲ್ಲ ಆ ಎರಡೇ ದಿನದಲ್ಲಿ ಸುರಿಸಿ ಬಿಡಬೇಕೆಂದು ಆ ಮೋಡಗಳು ಹಠ ತೊಟ್ಟಿದ್ದವು. ಬೀದಿಯಲ್ಲೆಲ್ಲ ಎರಡು ಮೂರು ಅಡಿ ನೀರು ಹರಿಯುತ್ತಿತ್ತು. ಗಾಡಿಯವನು ಹಣವನ್ನೆಲ್ಲವನ್ನೂ ಮುಂಗಡವಾಗಿಯೇ ಕೇಳಿದ. ಅಷ್ಟನ್ನು ಕೊಟ್ಟು ಗಾಡಿಯಲ್ಲಿ ಕುಳಿತೆ. ನಾನು ಊಟ ಮಾಡಿ ಎರಡು ದಿನವಾಗಿತ್ತು. ಆದರೂ ಹಸಿವಿನಿಂದ ಯೋಚನೆ ಇರಲಿಲ್ಲ. ಎರಡು ದಿನ ಉಪವಾಸ ಜಾಗರಣೆ ನನ್ನ ಮೈಯ ಶಕ್ತಿಯನ್ನು ಕುಂದಿಸಿರಲಿಲ್ಲ. ನಡುವೆ ಏನೋ ನೆನಪಿರಲಿಲ್ಲ. ನಾನು ಹೋಗಬೇಕಾಗಿದ್ದ ಊರು ಪೀಸಾದಿಂದ 5 ಮೈಲಿ ದೂರವಿತ್ತು. ಗಾಡಿ ಕಟ್ಟಿದ್ದ ಮುದಿ ಕುದುರೆ ಪ್ರವಾಹದಂತೆ ಎದುರು ಹರಿದು ಬರುತ್ತಿದ್ದ ನೀರು ಮೆಲ್ಲ ಮೆಲ್ಲನೆ ಮುಂದುವರಿಯಿತು. ಇದು ಬೇಗನೆ ಹೋಗಕೂಡದೆ, ಜೂಜು ಕುದುರೆಯಂತೆ ಓಡಕೂಡದೆ ಎಂದು ನನ್ನ ಆತುರ. ಹರಿಯುವ ನೀರಿನಲ್ಲಿ ಯಾವ ಕುದುರೆಯೂ ಇದಕ್ಕಿಂತ ವೇಗವಾಗಿ ಹೋಗಲಾರದು ಎಂದು ಗಾಡಿಯವ ಹೇಳಿದ. ನನ್ನ ಆತುರವಂತೂ ಹೇಳುತ್ತಿರದು. ಅಜ್ಜಿಯ ಕಾಯಿಲೆ ನಿಮಿಷ ನಿಮಿಷಕ್ಕೂ ಹೆಚ್ಚಾಗುತ್ತಿದೆ. ಅಲ್ಲಿ ಅವಳಿಗೆ ಬಿಸಿನೀರು ಕೊಡುವವರೂ ಇಲ್ಲ, ಶಾಖ ಕೊಡುವವರೂ ಇಲ್ಲ. ಬಾಂಬಿಯೊಬ್ಬಳೆ ಏನು ಮಾಡಿಯಾಳು? ಅವಳ ಮನೆಯಲ್ಲಿ ಅವಳಿಗೆ ಚೆನ್ನಾಗಿ ಓಡಾಡಿ ರೂಢಿಯಿತ್ತು. ಏನೇನು ಎಲ್ಲೆಲ್ಲಿದೆ ಎಂಬುದು ಬಲ್ಲಳು. ಎಷ್ಟು ದೂರ, ಎಷ್ಟು ಹೆಜ್ಜೆ, ಯಾವ ಕಡೆ ಇದೆಲ್ಲವನ್ನೂ ಬಲ್ಲಳು. ಅನೇಕ ವೇಳೆ ಅವರ ತಾಯಿ ಹೇಳಿದ ಸಾಮಾನನ್ನು ಓಡಿ ಹೋಗಿ ತಂದುಕೊಡುತ್ತಿದ್ದುದನ್ನು ನೋಡಿದ್ದೇನೆ. ಬಾಂಬಿಗೆ ನಮ್ಮ ಮನೆಯ ಪರಿಚಯವಿರಲಿಲ್ಲ. ಬಿಸಿ ಹಾಲನ್ನು ಬಿಸಿ ನೀರನ್ನು ಪಾತ್ರೆಗಳಲ್ಲಿ ಹಾಕಿ ಮುಚ್ಚಿಟ್ಟು ಒಂದು ಚಿಕ್ಕ ಕೈವಲೆ ಮೇಲೆ ಅವುಗಳನ್ನು ಬಿಸಿಯಾಗಿಟ್ಟು ಕೇಳಿದಾಗ ಅಜ್ಜಿಗೆ ಅದನ್ನು ಕೊಡೆಂದು ಅವಳು ಒಂದು ಬಾರಿ ಕೊಟ್ಟಿದ್ದನ್ನು ನಾನೇ ನೋಡಿ ಸ್ವಲ್ಪ ಧೈರ್ಯ ಮಾಡಿಕೊಂಡು ಮನೆಯಿಂದ ಹೊರಟಿದ್ದೆ. ಹೊರಡುವ ಮುನ್ನ ವೈದ್ಯರನ್ನು ಕರೆತರಲು ಹೋಗಬೇಕೇ ಬೇಡವೇ ಎಂಬ ತಳಮಳಕ್ಕೆ ಸಿಕ್ಕಿ ಬೇರೆ ದಿಕ್ಕು ತೋರದೆ ಮನೆಯ ಪ್ರಾರ್ಥನಾ ಗೃಹಕ್ಕೆ ಹೋಗಿ ದೇವನೇ, ಯಾರು ದಿಕ್ಕಿಲ್ಲದ ನನಗೆ ಅಜ್ಜಿಯನ್ನು ಉಳಿಸಿಕೊಡು ಎಂದು ಪ್ರಾರ್ಥನೆ ಮಾಡಿ ಅಜ್ಜಿ ದಿನದಿನದ ಖರ್ಚಿಗೆಂದು ಇಟ್ಟಿದ್ದ ಹಣದಲ್ಲಿ ಅರ್ಧವನ್ನು ತೆಗೆದುಕೊಂಡು ವೈದ್ಯರನ್ನು ಕರೆತರಲು ಹೊರಟಿದ್ದೆ. ಎಲ್ಲಿಗೆ ಹೋಗುವೆನೆಂದು ಅಜ್ಜಿಗೆ ಹೇಳಿರಲಿಲ್ಲ. ಹರಿಯುವ ನೀರಿನ ಒಳಗಡೆ ದಾರಿ ತಿಳಿಯುವುದು ಹೇಗೆ? ಅಲ್ಲದೆ ಅಷ್ಟು ವೇಗವಾಗಿ ಹರಿದು ಬರುತ್ತಿದ್ದ ನೀರು ಪಕ್ಕದ ದೊಡ್ಡ ಕಲ್ಲುಗಳನ್ನು ಮರ ಕಸ ಎಲ್ಲವನ್ನೂ ದಾರಿಗೆ ಸೆಳೆದಿತ್ತು. ಕುದುರೆ ಅವುಗಳನ್ನು ಎಡವಿ ಮುಗ್ಗರಿಸುತ್ತಿತ್ತು. ಚಕ್ರಗಳು, ಕಲ್ಲು, ಮಣ್ಣು, ಮರದ ಕೊಂಬೆ, ಹಳ್ಳ, ಕೊರಕೊಲುಗಳಿಗೆ ಸಿಕ್ಕಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡುತ್ತಾ ಓಲಾಡುತ್ತಾ ಗಾಲಿ ಕುಲುಕುತ್ತಾ ಹೋಗುತ್ತಿತ್ತು. ಸುಮಾರು ಅರ್ಧ ದೂರ ಬಂದ ಮೇಲೆ ಗಾಡಿಯ ಚಕ್ರ ಒಂದು ಕೊರಕಲಿಗೆ ಜಾರಿತು. ಚಕ್ರದ ಪಟ್ಟಿ ಕಳಚಿಕೊಂಡು ಚಕ್ರದ ಒಂದು ಭಾಗವು ನಾಲ್ಕಾರು ಕದಿರುಗಳು ಮುರಿದವು. ಕುದುರೆಯು ಕೆಸರಿಗೆ ಉರುಳಿತು. ನನ್ನ ಎಡಭುಜಕ್ಕೆ ತಲೆಗೆ ಪೆಟ್ಟು ತಾಗಿತು. ಗಾಡಿಯಿಂದ ಕೆಳಕ್ಕೆ ಧುಮುಕಿದೆ. ಆಗ ಮಳೆ ಅಷ್ಟು ಹೆಚ್ಚಾಗಿ ಬೀಳುತ್ತಿರಲಿಲ್ಲ. ಗಾಡಿಯವನು ಅಯ್ಯೋ ಕೆಟ್ಟೆ ಎಂದು ತಲೆಯ ಮೇಲೆ ಕೈ ಇಟ್ಟುಕೊಂಡು ಅಲ್ಲಿನ ಕಲ್ಲಿನ ಮೇಲೆ ಕುಳಿತು ಬಿಟ್ಟ. ನಾನು ಆ ಮುದಿ ಕುದುರಿಗೆ ಏನಾಯಿತೋ ಎಂದು ಅದರ ಬಳಿಗೆ ಹೋಗಿ ನೋಡಿ ಕಡಿವಾಣಕ್ಕೆ ಕಟ್ಟಿದ ಲಗಾಮು ಎಳೆದೆ. ಅದು ಎದ್ದು ನಿಂತಿತು. ಅದಕ್ಕೇನು ಗಾಯವಾಗಿರಲಿಲ್ಲ. ಅಷ್ಟು ಹೊತ್ತಿಗೆ ನಾನು ಪೀಸಾ ಬಿಟ್ಟು 1 ಗಂಟೆಯೇ ಆಗಿದ್ದಂತಿತ್ತು. ಗಾಡಿಯವನಿಗೆ ನಾನು ನಡೆದೇ ಹೋಗುತ್ತೇನೆಂದು ಹೇಳಿ ಅಲ್ಲಿಂದ ಮುಂದಕ್ಕೆ ಓಡಲು ಮೊದಲು ಮಾಡಿದೆ. ಹೋಗುತ್ತಿದ್ದ ಊರಿಗೆ ದಾರಿ ನನಗೆ ತಿಳಿಯದು. ಗಾಡಿಯವನು ಇದೇ ದಾರಿ, ಹಿಡಿದು ಹೋಗು ಎಂದ. ಮಳೆಯಲ್ಲಿ ದಾರಿಗರು ಯಾರು ಸುಳಿದಾಡುತ್ತಿರಲಿಲ್ಲ. 10 ನಿಮಿಷ ಓಡುವುದರಲ್ಲಿ ನನಗೆ ಮೇಲುಬ್ಬಸ ಬಂತು. 2 ದಿನಗಳಿಂದ ಊಟ ನಿದ್ದೆಗಳಿಲ್ಲದೆ ಮೈಯಲ್ಲಿ ತ್ರಾಣವೇ ಇರಲಿಲ್ಲ. ಓಟ ಕಡಿಮೆಯಾಯಿತು. ಅಭ್ಯಾಸವಿಲ್ಲದುದರಿಂದ ಎಡದ
ಹಾಲಿನ ಹಿಮ್ಮಡಿಯ ಮೇಲ್ಭಾಗದಲ್ಲಿ ಸೆಳವು ಕಾಡಿ ಕಾಣಿಸಿಕೊಂಡು ನೋವುದಕ್ಕೆ ಮೊದಲಾಯಿತು. ಏದುತ್ತಾ ಏದುತ್ತಾ ಮುಂದೆ ಮುಂದೆ ಓಡಿದೆ. ನನ್ನ ಆತುರಕ್ಕೆ ದಾರಿ ಸವೆಯಲಿಲ್ಲ. ದಾರಿಯೂ ಕೆಟ್ಟು ಹೋಗಿತ್ತು. ಈ ದಾರಿಯಲ್ಲಿ ಗಾಡಿಗಳು ಜನಗಳು ಹೆಚ್ಚು ಓಡಾಡಿದಂತೆ ಕಂಡು ಬರಲಿಲ್ಲ. ಬಹಳ ಆಯಾಸವಾಗಿ ಒಂದು ನಿಮಿಷ ದಿಕ್ಕು ಕಾಣದೆ ನಿಂತೆ. ದೂರದಲ್ಲಿ ಒಂದು ಮುರುಕು ಕಲ್ಲು ಮಂಟಪ ಕಾಣಿಸಿತು. ಹೊಗೆ ಕಾಣಿಸಿತು. ಯಾರಾದರೂ ಜನರಿರಬಹುದು. ಅವರನ್ನು ಕೇಳಿದರಾಯಿತು ಎಂದು ಅಲ್ಲಿಗೆ ಓಡಿದೆ. ಯಾವುದೋ ಒಂದು ಚಿಕ್ಕ ಭಿಕಾರಿ ಸಂಸಾರ. ಅಲ್ಲಿ ಬೆಂಕಿ ಮಾಡಿ ಗಂಜಿಯನ್ನು ಏನನ್ನೋ ಕಾಯಿಸುತ್ತಿತ್ತು. ಮೇಲುಬ್ಬಸದಿಂದ ನನಗೆ ಮಾತನಾಡಲು ಸಹ ಆಗಲಿಲ್ಲ. ಹೇಗೋ ಊರ ಹೆಸರನ್ನು ಹೇಳಿದ್ದಾರೆ ಕೇಳಿದೆ. ಮುದುಕನೊಬ್ಬ, ಗಾಡಿ ರಸ್ತೆಯಲ್ಲಿ ಹೋಗಬೇಡ, ಈ ಕಲ್ಮಂಟಪದ ಹಿಂದೆ ಹೋಗುವ ಕಾಲುದಾರಿಯನ್ನು ಹಿಡಿದು ಹೋಗು ಎಂದ. ಆ ಮುದುಕ ಹೇಳಿದ ಕಾಲುದಾರಿಯಲ್ಲಿ ಎಡದ ಕಾಲು ನೋಯುತ್ತಿದ್ದರೂ ಮೇಲುಬ್ಬಸ ಬರುತ್ತಿದ್ದರೂ ಓಡಿದೆ. ಆ ಕಾಲುದಾರಿ ಒಂದು ತೋಪಿನೊಳಕ್ಕೆ ಹೊಕ್ಕು ಎರೆಯ ದಂಡೆಯ ಮೇಲೆ ಹಾದು ಊರಿನೊಳಕ್ಕೆ ಹೋಯಿತು. ತೋಪಿನಲ್ಲಿ ಹೋಗುತ್ತಿದ್ದಾಗ ನನ್ನ ಸೋತ ಕಾಲು ಅಡ್ಡಲಾಗಿ ಬೆಳೆದ ಗಿಡದ ಬುಡಕ್ಕೆ ಬಡಿದು ಎಡವಿ ಬಿದ್ದೆ. ಒದ್ದೆ ಮುದ್ದೆಯಾಗಿದ್ದ ನನ್ನ ಬಟ್ಟೆಗಳಿಗೆ ನೆಲದ ಕೆಸರು ಮೆತ್ತಿಕೊಂಡಿತು. ಏನಾದರೂ ಆಗಲೆಂದು ಮುಂದೆ ನಡೆದೆ. ಓಡಲಾಗಲಿಲ್ಲ. ಕಾಲಿನ ಸೆಳೆತ ಬಹಳವಾಯಿತು. ಕುಂಟುತ್ತಲೇ ಬೇಗ ಬೇಗ ನಡೆದೆ. ಗಾಡಿ ಮುರಿದು ಬಿದ್ದ ಸ್ಥಳದಿಂದ ಸುಮಾರು ಅದೆಷ್ಟೋ ದೂರ ಒಂದೇ ಉಸಿರಿಗೆ ಓಡಿದ್ದೆ. ಸ್ವಲ್ಪ ಸುಧಾರಿಸಿಕೊಳ್ಳೋಣವೆಂದು ತೋರಿತು. ಮನಸ್ಸು ಕೇಳಲಿಲ್ಲ. ಮಳೆ ಸಣ್ಣಗೆ ಬೀಳುತ್ತಲೇ ಇತ್ತು. ಬಟ್ಟೆಗಳು ತೋಯ್ದು ಮೈಗೆ ಅಂಟಿ ಹೋಗಿದ್ದವು. ಕೆರೆಯ ದಂಡೆ ಮೇಲೆ ಬಂದಾಗ ಊರು ಕಾಣಿಸಿತು. ಕಾಲಿನ ನೋವಿನಿಂದ ಕಣ್ಣೀರು ಬಂತು. ಊರು ಕಂಡಿತಲ್ಲ ಎಂದು ಸಂತೋಷವೂ ಆಯಿತು. ಸತ್ತರೆ ಒಳ್ಳೆಯದೇ ಆಯಿತೆಂದು ಕಾಲಿನ ನೋವನ್ನು ಲೆಕ್ಕಿಸದೆ ಓಡಲು ಆಗದೆ ನಡೆಯಲು ಆಗದೆ ಅರ್ಧ ನಡೆಯುತ್ತಾ ಅರ್ಧ ಓಡುತ್ತಾ ಏದುತ್ತಾ ಹೋದೆ. ಊರಿನೊಳಗೆ ಓಡಾಡುತ್ತಿದ್ದ ಜನರಲ್ಲಿ ಒಬ್ಬನನ್ನು ಕುರಿತು ವೈದ್ಯರ ಹೆಸರು ಹೇಳಿ ಅವರು ದಾರಿ ಕೇಳಿದೆ. ಆತ ಸ್ವಲ್ಪ ದೂರದಲ್ಲಿ ಗುಡ್ಡದ ಪಕ್ಕದಲ್ಲಿ ದೊಡ್ಡ ಹಳದಿ ಮನೆಯನ್ನು ತೋರಿಸಿ ಅವರು ಎಲ್ಲಿಗೋ ಹೋಗಿದ್ದವರು, ಈಗ ತಾನೇ ಯಾರೊಡನೆಯೋ ಗಾಡಿಯಲ್ಲಿ ಬಂದರು, ಬೇಗನೆ ಹೋಗು ಎಂದ. ಬಂದ ಕಾರ್ಯ ಒಂದು ವಿಧವಾಗಿ ಕೈಗೂಡಿತಲ್ಲ ಎಂದು ಸ್ವಲ್ಪ ಸಮಾಧಾನವಾಯಿತು. ಓಡಲಾರದೆ ಓಡಿದೆ. ವೈದ್ಯರ ಮನೆಯ ಆವರಣದೊಳಕ್ಕೆ ಹೋದೆ. ಇಬ್ಬರು ಗಂಡಸರು ಮಾತನಾಡುತ್ತಾ ಬಾಗಿಲ ಮುಂದೆ ನಿಂತಿದ್ದರು. ಅವರಲ್ಲಿ ಒಬ್ಬರು ವೈದ್ಯರಿರಬೇಕೆಂದು ಭಾವಿಸಿ, ಅಯ್ಯ ಗಾರ್ಡಿಯಾ ಎಂಬವರು ಯಾರು, ಯಾಕೆ ನಾನೇ ಅನ್ನುತ್ತಿದ್ದಾಗಲೇ ನಾನು ಪೀಸಾ ಎಂದು ಹೇಳುತ್ತಾ ಕಣ್ಣು ಕತ್ತಲೆ ಕಟ್ಟಿ ನಿಂತಲ್ಲಿಯೇ ಬಿದ್ದು ಬಿಟ್ಟೆ. ಎಚ್ಚರವಾದಾಗ ನಾನು ಒಂದು ಭವ್ಯವಾದ ದೊಡ್ಡ ಕೋಣೆಯಲ್ಲಿ ಸುಪ್ಪತ್ತಿಗೆ ಮೇಲೆ ಮಲಗಿದ್ದೆ. ಪಕ್ಕದಲ್ಲಿ ಬೆಂಕಿಯ ಗೂಡೊಂದರಲ್ಲಿ ಪ್ರಕಾಶವಾಗಿ ಬೆಂಕಿ ಉರಿಯುತ್ತಿತ್ತು. ನನ್ನ ಒದ್ದೆ ಬಟ್ಟೆಗಳನ್ನು ತೆಗೆದುಹಾಕಿ ಬಿಸಿನೀರಿನಿಂದ ಮೈಯೊರೆಸಿ ನನ್ನ ವಯಸ್ಸಿನ ಯಾವನೋ ಹುಡುಗ, ಬಹುಶಃ ವೈದ್ಯರ ಮಗನದೇ ಬಟ್ಟೆಗಳನ್ನು ನನಗೆ ತೊಡಿಸಿದ್ದರು. ಆಳೊಬ್ಬ ಚಮಚೆಯಲ್ಲಿ ನನಗೆ ಬಿಸಿಯಾದ ಹಾಲನ್ನು ಸ್ವಲ್ಪ ಸ್ವಲ್ಪ ನನ್ನ ಬಾಯಿಗೆ ಹಾಕುತ್ತಿದ್ದ. ನನಗೆ ಇಷ್ಟು ಉಪಚಾರ ನಡೆಯುತ್ತಿರುವುದು ಆ ವೈದ್ಯರ ಮನೆಯಲ್ಲಿ ಎಂದು ಅರಿವಾಯಿತು. ಎದ್ದು ಕುಳಿತೆ. ವೈದ್ಯರನ್ನು ತಕ್ಷಣವೇ ನೋಡಬೇಕೆಂದು ಆಳಿನೊಡನೆ ಹೇಳಿದೆ. ಆಳು ಬಟ್ಟಲ ಹಾಲನ್ನೆಲ್ಲ ಕುಡಿ ಎಂದು ನನ್ನ ಕೈಯಲ್ಲಿಟ್ಟು ವೈದ್ಯರಿಗೆ ಹೇಳಲು ಹೋದ. ನಾನು ಆ ಅಮೃತವನ್ನು ಕುಡಿದು ಮುಗಿಸಿದೆ. ಅಷ್ಟರೊಳಗೆ ಏನೋ ಔಷಧಿ ಪುಡಿಯನ್ನು ಸಕ್ಕರೆಯನ್ನು ಬೆರೆಸಿದ್ದರು. ಅಷ್ಟನ್ನು ಕುಡಿದು ಮುಗಿಸಿದೆ. ವೈದ್ಯರು ಬಂದು, ಮಗು ನೀನು ಬಹಳ ದಣಿದಿದ್ದೀಯೇ, ಎಳೆಯ ಹೃದಯವಾದದ್ದರಿಂದ ತಡೆದುಕೊಂಡಿತು, ನೀನು ಎಲ್ಲಿಂದ ಬಂದೆ, ಏತಕ್ಕಾಗಿ ಎಂದು ಕೇಳಿದರು. ನಾನು ಬಹು ದುಃಖದಿಂದ ಪೀಸಾದಿಂದ ಬಂದೆ, ನಡುವೆ ಗಾಡಿ ಮುರಿದು ಹೋಯಿತು, ಅಲ್ಲಿಂದ ಓಡಿ ಬಂದೆ. ನನ್ನ ಅಜ್ಜಿಗೆ ಬಹಳ ಕಾಯಿಲೆ, ನಮಗೆ ಯಾರೂ ದಿಕ್ಕಿಲ್ಲ, ಬದುಕಿಸಿಕೊಡಿ ಎಂದು ಎದ್ದು ಹೋಗಿ ಅವರ ಕಾಲುಗಳನ್ನು ಬಿಗಿಯಾಗಿ ಹಿಡಿದುಕೊಂಡೆ. ಗಾರ್ಡಿಯ ಬಹುದಯಾಳು ತತ್ಕ್ಷಣವೇ ಆಳನ್ನು ಕರೆದು ಗಾಡಿಯನ್ನು ಸಿದ್ಧ ಮಾಡೆಂದು ಹೇಳಿದರು. ನನ್ನನ್ನು ಎಬ್ಬಿಸಿ ತಲೆ ದಡವಿ, ಅಧೈರ್ಯ ಪಡಬೇಡ, ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆ, ದೇವರು ನಿನ್ನನ್ನು ನಿನ್ನ ಅಜ್ಜಿಯನ್ನು ಕಾಪಾಡಲಿ, ಇದೋ ಹೊರಡೋಣ ಎಂದರು. ನಾನು ಕುಳಿತ ಗಾಡಿ ಎರಡೇ ನಿಮಿಷದಲ್ಲಿ ಪೀಸಾ ದಾರಿಯನ್ನು ಹಿಡಿಯಿತು. ಗಾಡಿ ನಾನು ಬಂದ ದಾರಿಯಲ್ಲಿ ಹೋಗಲಿಲ್ಲ, ಅದು ಬೇರೆ ದಾರಿಯಲ್ಲಿ ಹೊರಟಿತ್ತು. ಮಾರ್ಗ ಚೆನ್ನಾಗಿತ್ತು, ಆದರೆ ಸುಮಾರು ಒಂದು ಮೈಲಿಗಿಂತ ಹೆಚ್ಚು ಬಳಸು. ಮುರಿದ ಗಾಡಿಯ ಮುದುಕ ಅತಿ ಆಶೆಯಿಂದ ಹತ್ತಿರದ ಹಾದಿಯನ್ನು ಹಿಡಿದು ನನ್ನನ್ನು ಇಷ್ಟು ಕಷ್ಟಕ್ಕೆ ಈಡು ಮಾಡಿದ್ದ ತಾನು ನಷ್ಟಕ್ಕೆ ಗುರಿಯಾದ. ಪೀಸಾ ಬಂದಿತು. ನನ್ನ ಗತಿಗಡಿಸಿದ ದುರ್ದೈವದ ಕಾರ್ಮೋಡಗಳು ಆ ಊರಿನ ಮೇಲೆ ಇನ್ನೂ ಕವಿದೇ ಇದ್ದವು. ಮಳೆ ಅಷ್ಟು ಜೋರಾಗಿಲ್ಲದಿದ್ದರೂ ಸುಮಾರಾಗಿ ಬೀಳುತ್ತಲೇ ಇತ್ತು. ದಾರಿಯುದ್ದಕ್ಕೂ ಗಾರ್ಡಿಯಾ ನನ್ನನ್ನು ಏನೇನೋ ಪ್ರಶ್ನೆ ಕೇಳುತ್ತಾ ಬಂದರು. ಏನೇನು ಕೇಳಿದರೋ ಏನೇನು ಹೇಳಿದನೋ ನನಗೆ ಜ್ಞಾಪಕವಿಲ್ಲ. ನನ್ನ ದುಃಖವನ್ನು ಹೀನಸ್ಥಿತಿಯನ್ನು ಚೆನ್ನಾಗಿ ಅರಿತುಕೊಂಡರು. ದಾರಿಯುದ್ದಕ್ಕೂ ಸಮಾಧಾನ ಹೇಳುತ್ತಾ ಬಂದರು. ಗಾಡಿ ಹೊಡೆಯುತ್ತಿದ್ದವನಿಗೆ ನಾನು ಮನೆಯ ದಾರಿ ತಿಳಿಸುತ್ತಾ ಇರುವಾಗ ಗಾಡಿ ಮನೆಯ ಮುಂದೆ ಬಂದು ನಿಂತಿತು. ಆಗ ಮಧ್ಯಾಹ್ನ 12 ಗಂಟೆಯಾಗಿರಬಹುದು. ಬಾಂಬಿ ಅಜ್ಜಿಯ ಬಳಿಯೇ ಕುಳಿತಿದ್ದಳು. ಪಾದ್ರಿ ದೇವಾಲಯದ ಕೆಲಸಗಳನ್ನು ಮುಗಿಸಿ ಮನೆಗೆ ಬಂದು ನಾನು ಇಲ್ಲದನ್ನು ಕಂಡು ಎಲ್ಲಿಗೆ ಹೋಗಿರುವೆನೆಂದು ಸಹಜವಾಗಿ ಊಹಿಸಿ ಬೆಂಕಿಯನ್ನು ಮಾಡಿ ಅಜ್ಜಿಯ ಕುತ್ತಿಗೆ ಬೆನ್ನು ಪಕ್ಕಿಗಳಿಗೆ ಕರ್ಪೂರ ತೈಲವನ್ನು ತಿಕ್ಕಿ ಲಾನಲ್ ಬಟ್ಟೆಯಿಂದ ಕಾಪಟ ಕೊಡುತ್ತಿದ್ದ. ನಾನು ಗಾರ್ಡಿ ಅವರನ್ನು ಕರೆತಂದು ಪಾದ್ರಿಗೆ ಬಹು ಸಂತೋಷವಾಯಿತು. ನೀನು ಧೈರ್ಯಶಾಲಿ ಹುಡುಗ, ದೇವರು ನಿನ್ನನ್ನು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಎಂದು ಹರಸಿದ. ಅಜ್ಜಿಯ ಮುಖ ಬಲು ಕುಂದಿತ್ತು. ಕಣ್ಣನ್ನು ಮುಚ್ಚಿಯೇ ಇರುತ್ತಿದ್ದಳು. ಒಮ್ಮೆ ಕಣ್ಣು ತೆರೆದು, ಆರ್ನೆಸ್ಟ್,
ಎಂದು ನನ್ನನ್ನು ಬಳಿಗೆ ಕೂಗಿ ಕೈಯಿಂದ ಏನೋ ಸನ್ನೆ ಮಾಡಿ ತನ್ನೆದೆಯ ಮೇಲೆ ತಾನೇ ಶಿಲುಬೆಯ ಆಕಾರವನ್ನು ಬರೆದುಕೊಂಡಳು. ಅಜ್ಜಿ ಮಾಡಿದ ಕೈ ಸನ್ನೆಯ ಅರ್ಥ ನನಗೆ ತಿಳಿಯಲಿಲ್ಲ. ಬಹುಶಃ ನಾನಿನ್ನು ಹೋಗುತ್ತೇನೆ ಎಂದು ತಿಳಿಸಿದಳೋ ಏನು. ಪಾದ್ರಿಯು ಗಾರ್ಡಿಯವರು ಸ್ವಲ್ಪ ಹೊತ್ತು ತಾವೇ ಮಾತನಾಡಿಕೊಂಡರು. ಆನಂತರ ಗಾರ್ಡಿಯ ಅಜ್ಜಿಯ ಎದೆ ಬೆನ್ನು ಪಕ್ಕ ಎಲ್ಲವನ್ನು ಪರೀಕ್ಷಿಸಿದರು. ನನಗೆ ತಿಳಿದಂತೆ ತಿಳಿಯದಂತೆ ಪಾದ್ರಿಯೊಡನೆ ಏನೋ ಹೇಳಿದರು. ತರುವಾಯ ನಾಡಿ ಹಿಡಿದು ಬಹಳ ಹೊತ್ತು ನೋಡಿದರು, ಕಣ್ಣು ಬಿಡಿಸಿ ನೋಡಿದರು. ಗಾರ್ಡಿಯವರ ಮುಖದಲ್ಲಿ ಪ್ರಫುಲ್ಲತೆಯೇನೂ ಕಂಡು ಬರಲಿಲ್ಲ. ಅದನ್ನು ನಾನು ಅರಿತುಕೊಂಡೆ. ತರುವಾಯ ವೈದ್ಯರು ತಮ್ಮ ಕೈಚೀಲದಿಂದ ಔಷಧದ ಪುಡಿಯನ್ನು ಮೂರು ಭಾಗ ಮಾಡಿಕೊಟ್ಟು ಎದೆಗೆ ದ್ರಾವಕವನ್ನು ಹಚ್ಚಿದ ಭಾಗದಲ್ಲಿ ಯಾವಾಗಲೂ ಪ್ಲಾನೆಲ್ ಬಟ್ಟೆಯನ್ನು ಹೊದಿಸಿರಬೇಕು ಎಂದು ಹೇಳಿ ರಾತ್ರಿ ಕಳೆದು ಬೆಳಗಾದಾಗ ರೋಗಿಯ ಸ್ಥಿತಿಯನ್ನು ತನಗೆ ಯಾರ ಮೂಲಕವಾದರೂ ತಿಳಿಸಬೇಕೆಂದು ಪಾದ್ರಿಗೆ ಹೇಳಿ ನಾಳೆ ಬರುತ್ತೇನೆ ಎಂದು ಹೇಳಿ ತಾವು ಗಾಡಿಯಲ್ಲಿ ಹೋಗಿ ಕುಳಿತರು. ಅಷ್ಟರಲ್ಲಿ ನಾನು ವೈದ್ಯರ ಮನೆಯಲ್ಲಿ ನನಗೆ ಉಡಿಸಿದ್ದ ಆ ಶಾಖದ ಮೃದುವಾದ ಉಣ್ಣೆಯ ಬಟ್ಟೆ ತೆಗೆದಿಟ್ಟು ನನ್ನ ಹಳೆಯ ಬಟ್ಟೆಗಳನ್ನು ತೊಟ್ಟುಕೊಂಡು ಆ ಹೊಸ ಬಟ್ಟೆಯನ್ನು ಗಾರ್ಡಿ ಅವರ ಗಾಡಿಯಲ್ಲಿ ಇಡಲು ಹೋದೆ. ಗಾರ್ಡಿ ಅದನ್ನು ನೋಡಿ ನಾಳೆ ನಿನ್ನ ಬಟ್ಟೆಗಳನ್ನು ತಂದುಕೊಟ್ಟು ನಾನು ಇದನ್ನು ತೆಗೆದುಕೊಂಡು ಹೋಗುತ್ತೇನೆ, ಚಿಂತೆ ಇಲ್ಲ, ಅವುಗಳನ್ನು ಅದುವರೆಗೆ ತೊಟ್ಟಿಕೊಂಡಿರು ಎಂದು ಹೇಳಿದರು. ನಾನು ಇದು ಬಂದೆ, ಸ್ವಲ್ಪ ನಿಲ್ಲಿರಿ ಎಂದು ಹೇಳಲು ಮನೆಯೊಳಕ್ಕೆ ಹೋಗಿ ಮನೆಯಲ್ಲಿ ಏನು ಹಣ ಮಿಕ್ಕಿದೆ ಎಂದು ಹುಡುಕಲಾಗಿ ನಾಲ್ಕು ಫ್ಲಾರಿನ್ ಸ್ವಲ್ಪ ಚಿಲ್ಲರೆ ಇತ್ತು. ಆ ನಾಲ್ಕು ಫ್ಲಾರಿನ್ಗಳನ್ನು ತೆಗೆದುಕೊಂಡು ನನ್ನಲ್ಲಿರುವುದು ಇಷ್ಟೇ, ಇದನ್ನು ನೀವು ತೆಗೆದುಕೊಳ್ಳಬೇಕು, ಹೆಚ್ಚಿಗೆ ಕೊಡಲು ಈ ಮನೆಯಲ್ಲಿ ಏನೂ ಇಲ್ಲ ಎಂದೆ. ಗಾರ್ಡಿಯ ನನ್ನ ಮುಖವನ್ನು ನೋಡಿದರು. ನೀನು ಹಠವಾದಿ ಹುಡುಗ, ನಾನು ಬೇಡವೆಂದರೆ ನೀನು ಒಪ್ಪುವುದಿಲ್ಲವಲ್ಲವೇ ಎಂದು ಹೇಳಿದರು. ದಯವಿಟ್ಟು ಇದನ್ನು ತೆಗೆದುಕೊಳ್ಳಬೇಕು ಎಂದು ಕೇಳಿಕೊಂಡೆ. ಅವರು ಬೇರೆ ಏನೂ ಹೇಳದೆ ತೆಗೆದುಕೊಂಡರು. ನಾನು ನನ್ನ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಮರ್ಪಿಸಿ ಮನೆಯೊಳಕ್ಕೆ ಹೋದೆ. ಒಂದು ನಿಮಿಷವಾಗಲಿಲ್ಲ, ಗಾರ್ಡಿಯ ಆಳು ಮನೆಯೊಳಕ್ಕೆ ಬಂದು ನನ್ನನ್ನು ನೋಡಿ ವೈದ್ಯರು ಕರೆಯುತ್ತಾರೆ ಎಂದ. ನಾನು ಬಾಗಿಲ ಕಡೆಗೆ ಓಡಿದೆ. ಗಾಡಿ ಇನ್ನು ಕದಲಿ ಇರಲಿಲ್ಲ. ಗಾರ್ಡಿಯ ನನ್ನನ್ನು ಕರೆದು ನನ್ನ ಕೈಯಲ್ಲಿ ಒಂದು ಕಾಗದ ಪೊಟ್ಟಣ ಇಟ್ಟು, ಇದರಲ್ಲಿ ಔಷಧವಿದೆ, ಈಗ ಬಿಚ್ಚಬೇಡ, ಇದನ್ನು ಮಧ್ಯಾಹ್ನ 2 ಗಂಟೆಯ ಮೇಲೆ ಕೊಡತಕ್ಕದ್ದು ಎಂದು ಹೇಳಿ ಹೊರಟು ಹೋದರು. ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.